ಈ ಸೀಟಿನ ಮೇಲೆ ಕೂರೋದಂದ್ರೆ ಒಂದು ದೊಡ್ಡ ಸವಾಲಿನ ಅಷ್ಟೇ ಅಪಾಯದ ಕೆಲಸ ಆದರೆ ನಮ್ಮ ಎಸಿ ರೂಮ್ ಅಲ್ಲಿ ಕೂತಂತ ಅಧಿಕಾರಿಗಳಿಗೆ ಈ ಹುದ್ದೆಯ ಮಹತ್ವವೇ ಅರ್ಥ ಆಗ್ತಿಲ್ಲ ಅವರಿಗೆ ಪರಿಪರಿಯಾಗಿ ಕಿರುಕುಳ ಕೊಟ್ಟು ಮಾನಸಿಕವಾಗಿ ತೊಂದರೆ ಕೊಡ್ತಾ ಇದ್ದಾರೆ ಈ ಅಧಿಕಾರಿಗಳ ಕಿರುಕುಳದ ನಾನಾ ರೂಪನ ತೋರಿಸ್ತೀನಿ ಬನ್ನಿ ನಮ್ಮ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ನೌಕರರು ಅಧಿಕಾರಿಗಳ ಕಿರುಕುಳ ತಾಳಲಾರದೆ ನ್ಯಾಯ ಕೋರಿ ಬರೆದಿರೋ ಪತ್ರಗಳು ಕೂಲಿ ಆಳುಗಳಂತೆ ನೋಡ್ತಾರೆ ರಾಜ್ಯದ ನಾನಾ ಡಿಪೋದಲ್ಲಿರುವ ವ್ಯವಸ್ಥಾಪಕರು ಸಂಚಾರಿ ನಿಯಂತ್ರಕರು ಕಾರ್ಮಿಕರನ್ನು ಕೂಲಿ ಆಳುಗಳಿಗಿಂತಲೂ ಕಡೆಯಾಗಿ ನೋಡ್ತಾರಂತೆ ಕೆಟ್ಟ ಜನ ಇಲ್ಲಿರೋರಲ್ಲಿ ಅವರಿಗೆ ಏನು ಅನ್ಸೋದಿಲ್ವಾ ನಾಮಕರಣ ಹೋಗಬೇಕಲ್ಲಪ್ಪ ಹೆಣವ ಹೋಗ್ತಿದ್ದಾನೆ ಮುನಿಶ್ವರ್ಗ ಅವರೆಲ್ಲ ನಾನು ಕೇಳಿದೆ ಇಷ್ಟೇ ಇವ್ರು ಯಾರು ತಾಯಿ ಅಂತ ಹೇಳ್ತಿಲ್ವಾ ಟೆಸ್ಟ್ ಟ್ಯೂಬಲ್ಲಿ ಹುಟ್ಟಿದಾರ ಇವ್ರಿಗೆ ಯಾರು ಮಕ್ಕಳು ಹೆಣ್ಮಕ್ಕಳು ತಂಗಿ ಇರು ಅಕ್ಕಂದ್ರೂ ಇಲ್ವಾ ಇಷ್ಟು ಕೆಟ್ಟದಾಗಿ ಇವರು ನಡ್ಕೊಳ್ತಾರೆ ರಜೆಗೂ ಲಂಚ ಕೊಡಬೇಕು ಸಾರಿಗೆ ನೌಕರರಿಗೆ ರಜೆ ಸಿಕ್ಕರೆ ಆವತ್ತೇ ಹಬ್ಬ ಯಾಕಂದ್ರೆ ಇವರಿಗೆ ಬೇರೆ ರಜಾ ಬಿಡಿ ವಾರದ ರಜಾ ಕೂಡ ಸಿಗೋದಿಲ್ಲ ಅನಾರೋಗ್ಯ ಇದ್ರೂ ಕಾರ್ಯನಿರ್ವಹಿಸಬೇಕು ಮನೆಯಲ್ಲಿ ಸಾವಾದ್ರೂ ಡ್ಯೂಟಿ ಮುಗಿಸಿಯೇ ಹೋಗಬೇಕು ಒಂದು ವೇಳೆ ರಜೆ ಬೇಕೇ ಬೇಕಂದ್ರೆ 100 ರಿಂದ 200 ರೂಪಾಯಿ ವರೆಗೆ ಲಂಚ ಕೊಡಬೇಕಂತೆ ಇವಾಗ ನಮಗೆ ಹಕ್ಕಿನ ರಜೆ ಇದೆ ಒಂದು ತಿಂಗಳು ಕೆಲಸ ಮಾಡಿದ್ರೆ ಒಂದು 2.5 ದಿನ ರಜೆ ಕೊಡಬೇಕು ಇಎಲ್ ಒಂದು ವರ್ಷದಲ್ಲಿ 15 ಸಿಎಲ್ ಕೊಡಬೇಕು ಇವು ಯಾವ ರಜೆನೂ ಕೊಡಲ್ಲ ಕೊಡಬೇಕಂದ್ರೆ ನಾವು ಲೀವ್ ಲೆಟರ್ ಬರೆದು ಕೊಡ್ತೀವಿ ತಗೊಳ್ಳೋದೇ ಇಲ್ಲ ಲೀವ್ ಲೆಟರ್ ಅದರ ಜೊತೆಗೆ 100 ರೂಪಾಯಿ ಅಥವಾ 200 ರೂಪಾಯಿ ಕೊಟ್ಟರೆ ತಗೋತಾರೆ ದುರಂತ ಅಂದ್ರೆ ಬಿಎಂಟಿಸಿ ಸಿಬ್ಬಂದಿಗೆ ಮತದಾನದ ಹಕ್ಕನ್ನು ಕಿತ್ತುಕೊಳ್ಳಲಾಗಿದೆ ಓಟಿಯ ಒತ್ತಡಕ್ಕೆ ಸುಸ್ತು ಪ್ರತಿದಿನ ಕರ್ತವ್ಯ ಮುಗಿಸಿ ಬಂದ್ರೆ ಹೆಚ್ಚುವರಿ ಕೆಲಸ ಅಂದ್ರೆ ಓಟಿ ಮಾಡಬೇಕೆಂದು ಒತ್ತಡ ಹೇರ್ತಾರೆ ಅದರಲ್ಲೂ ರಾತ್ರಿ ಶಿಫ್ಟ್ ಮಾಡುವವರಿಗೆ 3 ದಿನ ಓಟಿ ಮಾಡಿಸ್ತಾರೆ ಮಾಡಲ್ಲ ಅಂದ್ರೆ ರೂಟ್ ಚೇಂಜ್ ಫೈನ್ ಹಾಕಿ ಕಿರುಕುಳ ಕೊಡ್ತಾರಂತೆ ಈ ಅಧಿಕಾರಿಗಳು ಈ ಸ್ಲ್ಯಾಟರ್ ಹೌಸ್ ಏನು ಕಸಾಯಿಖಾನೆಯಲ್ಲಿ ಇರಬೇಕಾಗಿತ್ತು ಇಲ್ಲಿ ಬಂದಿದ್ದಾರೆ ಮತ್ತೆ ಅವರಿಗೆ ಯಾವರಿಗೂ ಕೂಡ ಯಾವುದೇ ಟ್ರೈನಿಂಗ್ ಇಲ್ಲ ಅಧಿಕಾರಿಗಳು ಇಲ್ಲಿ ಮಾನವ ಸಂಪನ್ಮೂಲ ಅನ್ನೋದು ಇಲ್ಲವೇ ಇಲ್ಲ ಇಲ್ಲಿ ಏನಿದ್ರು ದಂಡ ಇನ್ಕ್ರಿಮೆಂಟ್ ಕಡಿತ ಸಸ್ಪೆನ್ಷನ್ ಡಿಸ್ಮಿಸಲ್ ಶೋಷಣೆ ಇಷ್ಟು ಬಿಟ್ರೆ ಬೇರೆ ಏನು ಇಲ್ಲವೇ ಇಲ್ಲ ಶೋಷಣೆ ಬಿಡಿ ಲೆಕ್ಕನೇ ಇಲ್ಲ ಭ್ರಷ್ಟಾಚಾರ ಮಿತಿ ಮೀರಿದೆ ಈ ದಾಖಲೆಯನ್ನೊಮ್ಮೆ ನೋಡಿ ಇದು ಬಿಎಂಟಿಸಿ ಅಧಿಕಾರಿಗಳೇ ಮಾಡಿರೋ ವಿಚಿತ್ರ ನಿಯಮ 3 ಗಂಟೆ ದುಡಿದ್ರೆ 2 ಗಂಟೆ ಮಾತ್ರ ಓಟಿ ಕೊಡ್ತಾರೆ ಇನ್ನು 7 ಗಂಟೆ ದುಡಿದ್ರೆ ಬರಿ 5 ಗಂಟೆ ಓಟಿ ಕೊಡ್ತಾರೆ ಅಂದ್ರೆ 2 ಗಂಟೆ ಪುಕ್ಕಟೆ ದುಡಿಯಬೇಕು ಹೇಗಿದೆ ನೋಡಿ ಅಧಿಕಾರಿಗಳ ಸರ್ವಾಧಿಕಾರಿ ಧೋರಣೆ ಇನ್ನು ಇವರ ಮೇಲೆ ಓಟಿ ಒತ್ತಡ ಹೇರಲು ಕಾರಣ ಇದೆ ನಮ್ಮ ಸಾರಿಗೆ ಸಂಸ್ಥೆಗಳಲ್ಲಿ ಸಾಕಷ್ಟು ಸಿಬ್ಬಂದಿ ಕೊರತೆ ಇದೆ ಒಂದು ಬಸ್ಸಿಗೆ ಕನಿಷ್ಠ 7 ಮಂದಿ ಇರಬೇಕಾದ ಜಾಗದಲ್ಲಿ ಬರೀ 3.5 ಸಿಬ್ಬಂದಿ ದುಡಿಯುತ್ತಿದ್ದಾರಂತೆ ಘಟಕ ಮಟ್ಟದಲ್ಲಿ ಹೋಗಬೇಕು ನೀವು ಎಷ್ಟು ಕೆಲಸದ ಒತ್ತಡ ಇದೆ ಏನಂದ್ರೆ ಅಷ್ಟು ಕೆಲಸ ಒಂದೊಂದು ಡಿಪೋದಲ್ಲಿ 200-250 ಗಾಡಿಗಳಿದೆ ರೂಟ್ಗಳು ಸಿಬ್ಬಂದಿಗಳು ಮಾತ್ರ ಬಹಳ ಕಡಿಮೆ ತಾಂತ್ರಿಕ ಸಿಬ್ಬಂದಿ ಬರೇ 80 ಜನ 120 ಜನ ಇರೋ ಜಾಗದಲ್ಲಿ 40 ಜನ 50 ಜನ ಇಟ್ಕೊಂಡು ಕೆಲಸ ತಗೊಂತಾ ಇದ್ದಾರೆ ಗಾಡಿಗಳು ಟೈಮಿಗೆ ಸರಿ ಹೋಗೋದಿಲ್ಲ ಇಲ್ಲಿ ಪ್ರಯಾಣಿಕರು ಕಾಯ್ತಾ ಇರ್ತಾರೆ ಈಗ 10 ಗಂಟೆಗೆ ಗಾಡಿ ಸುಮಾರು 12 ಗಂಟೆ ಆದರೂ ಹೋಗೋದಿಲ್ಲ ರೆಡಿಯಾಗಿರೋದಿಲ್ಲ ಸಿಬ್ಬಂದಿ ಕಡಿಮೆ ಅವರು ಏನು ಮಾಡ್ತಾರೆ ಈ ಸಿಬ್ಬಂದಿ ಕೊರತೆಯಿಂದ ಇವತ್ತು ಮತ್ತೆ ಓಟಿ ಓಟಿ ಮಾಡು ಓಟಿ ಮಾಡು ಓಟಿ ಮಾಡು ಅಂತ ಇವತ್ತು ಹಿಂಸೆ ರಕ್ತ ಹೀರುತ್ತಿದೆ ಫೈನ್ ಎಂಬ ಭೂತ ಚಾಲಕರು ನಿರ್ವಾಹಕರಂತೂ ಫೈನ್ ಅಂದ್ರೆ ಬಿಚ್ಚಿ ಬೀಳ್ತಾರೆ ಯಾಕಂದ್ರೆ ಅವರ ಸಂಬಳದ ಅರ್ಧ ಭಾಗ ಡಿಪೋ ಫೈನ್ ಟ್ರಾಫಿಕ್ ಪೊಲೀಸ್ ಫೈನ್ ಗೆ ಕಟ್ ಆಗುತ್ತಂತೆ ಮಹಿಳೆಯರೊಂದಿಗೆ ಅನುಚಿತ ವರ್ತನೆ ಈ ದೂರಿನ ಪ್ರತಿಯನ್ನೊಮ್ಮೆ ಓದಿ ಇಲ್ಲಿ ಸಂಚಾರಿ ನಿರೀಕ್ಷಕರು ಮಹಿಳೆಯರೊಂದಿಗೆ ಅನುಚಿತವಾಗಿ ವರ್ತಿಸುವ ಬಗ್ಗೆ ದೂರಿದೆ ಅಧಿಕಾರಿಗಳು ಮಹಿಳೆಯರಿಗೆ ನಾನಾ ಕಿರುಕುಳ ಕೊಡ್ತಾರೆ ಅಸಭ್ಯವಾಗಿ ಮಾತಾಡ್ತಾರಂತೆ ಇನ್ನು
ಗರ್ಭಿಣಿ ನಿರ್ವಾಹಕರ ಬಗ್ಗೆ ಒಂದಿಷ್ಟು ಕನಿಕರ ತೋರಿಸದೆ ಕಷ್ಟಕರ ರೂಟ್ ಮಾಡಿಸ್ತಾರಂತೆ. ಆರೋಗ್ಯ ಸಮಸ್ಯೆ ಏನಾದರೂ ಎದುರಾದ್ರೆ ರಜೆ ಕೊಡದೆ ಸತಾಯಿಸ್ತಾರೆ. ರಜೆ ಪಡೆದ್ರೆ ಕೆಲಸದಿಂದಲೇ ವಜಾ ಮಾಡೋ ಕಠಿಣ ಶಿಕ್ಷೆ ಕೊಡ್ತಾರೆ. ಕನಿಕರ ಇಲ್ಲದ ಕಟುಕರಂತೆ ವರ್ತಿಸ್ತಾರಂತೆ. ಮಾಡಿಲ್ಲ ಅವರು, ನಮ್ಮ ಸಂಘಟನೆಯಿಂದ ಅವ್ರಿಗೆ ಹೋಗಿ ನೋಡಿ ಅವರೇನೋ ಪ್ರೆಗ್ನೆಂಟ್ ಇದೆ ಒಂದು ಜಾಸ್ತಿ ಅವ್ರಿಗೆ ಹೆವಿ ಡ್ಯೂಟಿ ಕೊಡಬೇಡಿ ಲೈಟ್ ಡ್ಯೂಟಿ ಕೊಡಿ ಅಂತ ಹೇಳ್ತೀವಿ. ಅಧಿಕಾರಿಗಳಿಗೆ ಯಾವುದೋ ಆ ಥರ ಒಂದು ಇದು ಮಾಡಿ ಕೊಡಬೇಕು ಇವರಿಗೆ ಅನ್ನೋ ಮಾನವೀಯತೆ ಯಾರಿಗೂ ಮನುಷ್ಯತ್ವ ಇಲ್ಲ. ಅಧಿಕಾರಿಗಳ ದೌರ್ಜನ್ಯದ ವಿರುದ್ಧ ದನಿ ಎತ್ತುವ ಅವಕಾಶವೂ ಇಲ್ಲಿನ ಸಿಬ್ಬಂದಿಗಿಲ್ಲ. ದನಿ ಎತ್ತಿದ್ರೆ ವರ್ಗಾವಣೆ, ಕೆಲಸದಿಂದ ಡಿಸ್ಮಿಸ್ ಗ್ಯಾರಂಟಿ. ಒಟ್ಟಾರೆ ರಾಜ್ಯ ಸಾರಿಗೆ ಸಂಸ್ಥೆ ನೌಕರರ ಬದುಕು ಜೀತದಾಳುಗಳಿಗಿಂತ ಕಡೆಯಾಗಿದೆ. ನೋಡಿದ್ರಲ್ಲ ಅದ್ಯಾವ ರೀತಿ ಚಾಲಕರು ನಿರ್ವಾಹಕರು ಒತ್ತಡದಿಂದ ಕೆಲಸ ಮಾಡ್ತಿದ್ದಾರೆ ಅನ್ನೋದನ್ನ. ಇವರು ಒತ್ತಡದಿಂದ ಕೆಲಸ ಮಾಡೋದ್ರಿಂದ ಬರೀ ಇವರ ಪ್ರಾಣಕ್ಕೆ ಮಾತ್ರ ಅಲ್ಲ, ಪ್ರಯಾಣಿಕರ ಪ್ರಾಣಕ್ಕೂ ಕೂತಾಗ್ತಿದೆ. ಇದಕ್ಕೆಲ್ಲ ಕಾರಣ ಏನು ಗೊತ್ತಾ? ಈ ಸಂಸ್ಥೆಯಲ್ಲಿ ತುಂಬಿ ತುಳುಕ್ತಿರುವಂತಹ ಭ್ರಷ್ಟಾಚಾರ. ಆ ಭ್ರಷ್ಟಾಚಾರದ ನಾನಾ ಮುಖಗಳನ್ನ ತೋರಿಸಿ ಚಿಕ್ಕ ಬ್ರೇಕ್ನ ನಂತರ.